ನಮಸ್ಕಾರ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಒಂದು ಸಾಹಿತ್ಯ ಸಂಪುಟ ಅಂತ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಆ ಸಾಹಿತ್ಯ ಸಂಪುಟದಲ್ಲಿ ಅವರು ಇತರ ಅನೇಕ ಸಾಹಿತಿಗಳ ಜೊತೆಗೆ ನಡೆಸಿದ ಒಡನಾಟದ ಬಗ್ಗೆ ಕೆಲವು ಮಹತ್ವದ ವಿಚಾರಗಳನ್ನು ದಾಖಲಿಸಿದ್ದಾರೆ. ಅಂಥ ಒಂದು ದಾಖಲಿಸಲ್ಪಟ್ಟ ಒಂದು ವಿಚಾರ ಬೇಂದ್ರೆಯವರ ಬಗ್ಗೆ ಇದೆ. ಅದು ಬಹಳ ರೋಚಕವಾಗಿದೆ ಮತ್ತು ಭಾಳ ನಮಗೆ ಆಲೋಚನೆ ಮಾಡ್ತಕ್ಕಂತಹ ಒಂದು ಆಲೋಚನೆಗೆ ಹಚ್ಚತಕ್ಕಂತಹ ಕೆಲವು ವಿಷಯಗಳನ್ನು ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅವಾಗಿನ್ನೂ ಲಕ್ಷ್ಮೀನಾರಾಯಣ ಭಟ್ರು ಇನ್ನೂ ವಿದ್ಯಾರ್ಥಿಗಳಾಗಿದ್ದಾಗ ತಮ್ಮ ಗುರುಗಳಾಗಿದ್ದಂಥ ತೀನಂಶ್ರೀ ಮನೆಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಬೇಂದ್ರೆಯವರು ಯಾವುದೋ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಬಂದವರು ತೀನಂಶ್ರೀ ಕಂಠಯ್ಯನವ್ರ ಮನೆಯಲ್ಲಿ ಉಳ್ಕೊಂಡಿರ್ತಾರೆ. ಅವತ್ತು ಸಂಜೆ ತೀನಂಶ್ರೀ, ಎ ಎನ್ ಮೂರ್ತಿರಾಯರು ಮತ್ತು ಬೇಂದ್ರೆಯವರು ಮಾತಾಡ್ತಾ ಕುಳಿತಿರ್ಬೇಕಾದ್ರೆ ಒಂದು ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ. ಏನು ಅಂತಂದರೆ ಕನ್ನಡದ ಭಾಷೆಯ ಬಗ್ಗೆ. ಅವಾಗ ಈ ಮೂರ್ತಿರಾಯರು ಹೇಳ್ತಾರೆ, ಕನ್ನಡ ಭಾಷೆಯನ್ನು ದ್ರವಿಡ ಭಾಷೆ ಅಂತ ಕರೀತಾರೆ. ತಮಿಳಿಗಿಂತಲೂ ನಂತರ ಬಂದಿರತಕ್ಕಂಥ ಭಾಷೆ ಅಂತ ತಮಿಳಿನವರು ಹೇಳ್ತಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತಂದು ಬೇಂದ್ರೆಯವ್ರನ್ನ ಕೆಣಕ್ತಾರೆ. ಅವಾಗ ಬೇಂದ್ರೆಯವರು ಹೇಳ್ತಾರೆ, ಕನ್ನಡ ಭಾಷೆ ಎಲ್ಲ ಭಾಷೆಗಿಂತಲೂ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥದ್ದು. ಉದಾಹರಣೆಗೆ ಕನ್ನಡ ಕ ಮೊದಲನೇ ಅಕ್ಷರ, ಅನೇಕ ಬಹುತೇಕ ಕನ್ನಡದ ಪದಗಳು ಕ ಇಂದನೇ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಅವರು ತಮ್ಮ ದೇಹವನ್ನೇ ತೋರಿಸ್ತಾ, ಇದು ಕಣ್ಣು, ಇದು ಕತ್ತು, ಇದು ಕಿವಿ, ಇದು ಕೈ, ಇದು ಕಾಲು, ಹೀಗೆ ತಮ್ಮ ದೇಹದ ಭಾಗಗಳನ್ನು ವಿವರಿಸ್ತಾ ಹೋಗ್ತಾರೆ. ಅದರ ಪ್ರತಿಯೊಂದು ಶಬ್ದದ ನಡುವೆ ಕ ಶಬ್ದವನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದು ಬಹಳ ತಮಾಷೆಯಾಗಿದ್ದರೂ ಸಹ ಬಹಳ ಪ್ರಸ್ತುತವಾಗಿರ್ತಕ್ಕಂಥ ವಿಚಾರ ಆಗಿರುತ್ತೆ. ಅವಾಗ ಮೂರ್ತಿರಾಯರು ಹೇಳ್ತಾರೆ, ಸೊಂಟ ತೋರಿಸಿ ಹೇಳ್ತಾರೆ, ಇದಕ್ಕೆ ಏನಂತಾರೆ ಹಾಗಾದರೆ ಅಂತ. ಅವ್ರನ್ನ ಏನಾದರೂ ಮಾಡಿ ಸೋಲಿಸ್ಬೇಕು ಬೇಂದ್ರೆಯವ್ರನ್ನ ಅಂತ. ಅವಾಗ ಬೇಂದ್ರೆಯವರು ಹೇಳ್ತಾರೆ, ಇದು ಕಟಿ ಅಂತಾರೆ. ಅವಾಗ ತಮ್ಮ ಪಂಚೆ ತೋರಿಸಿ ಕೇಳ್ತಾರೆ, ಇದು ಎಂತ ಪಂಚೆ ಅಂತ. ಅವಾಗ ಅವರು ಹೇಳ್ತಾರೆ, ಈ ತೀನಂಶ್ರೀಯವರು ಹುಟ್ಟಿರ್ತಕ್ಕಂಥದ್ದು ಕಚ್ಚೆ ಪಂಚೆ, ನೀವು ಹುಟ್ಟಿರ್ತಕ್ಕಂಥದ್ದು ಕೊಳವೆ ಪಂಚೆ ಅಂತ. ಯಾಕೆಂದರೆ ಅವ್ರು ಲುಂಗಿ ಪಂಚೆಯನ್ನು ಉಡ್ತಾ ಇರ್ತಾರೆ. ಆಮೇಲೆ ಅಷ್ಟೊತ್ತಿಗೆ ಕಾಫಿ ಬರುತ್ತೆ, ಇದು ಕಾಫಿ, ಇದು ಕಪ್ಪು, ಇದು ಇದರ ರುಚಿ ಕಹಿ, ಹೀಗೆ ಪ್ರತಿಯೊಂದು ಪದಗಳನ್ನೂ ಸಹ ಅದರಲ್ಲಿರ್ತಕ್ಕಂತಹ ಮೊದಲನೇ ಅಕ್ಷರ ಕ ಅನ್ನೋದನ್ನು ಅವರಿಗೆ ಮನದಟ್ಟು ಮಾಡಿಕೊಡ್ತಾರೆ. ಇದು ಬೇಂದ್ರೆಯವರ ಒಂದು ಶಬ್ದ ಭಂಡಾರಕ್ಕೆ ಅದು ಒಂದು ಸಾಕ್ಷಿಯಾಗಿರುತ್ತೆ. ಅವರು ಎಷ್ಟು ಸೊಗಸಾಗಿ ಆ ಭಾಷೆಯನ್ನು ಪ್ರಯೋಗ ಮಾಡ್ತಾ ಇರ್ತಾರೆ ತಮ್ಮ ಕವನಗಳ ಮೂಲಕವೂ ಅಂತಂದು ಅವಾಗ ಎಲ್ಲರಿಗೂ ಅರ್ಥ ಆಯ್ತು. ಅವರು ಮೂರ್ತಿರಾಯರು ಹೇಳ್ತಾರೆ, ಯಾರನ್ನು ಬೇಕಾದರೂ ಮಾತಿನಲ್ಲಿ ಸೋಲಿಸ್ಬೋದು, ಬೇಂದ್ರೆಯವ್ರನ್ನ ಮಾತ್ರ ನಾವು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರ ನಾಲಿಗೆಯಲ್ಲಿ ಸರಸ್ವತಿ ಯಾವಾಗಲೂ ನೆಲೆಸಿರ್ತಾರೆ. ಹಾಗಾಗಿ ಆ ಬೇಂದ್ರೆಯವರ ಮಾತುಗಳು ನಮಗೆ ಒಂದು ರೀತಿಯ ಮನದಟ್ಟು ಉಂಟು ಮಾಡೋದ್ರ ಜೊತೆಗೆ ನಮಗೆ ಜ್ಞಾನ ಸಂಪಾದನೆಗೂ ಸಹ ಸಾಧ್ಯವಾಗುತ್ತೆ ಅಂತಕ್ಕಂಥ ಮಾತನ್ನು ಅವರು ಮೆಚ್ಚುಗೆಯ ಮಾತನ್ನಾಡ್ತಾರೆ. ಇದು ಬೇಂದ್ರೆಯವರು ನಡೆದು ಬಂದ ರೀತಿ ಮತ್ತು ಅವರಿಗೆ ಕನ್ನಡದ ಬಗ್ಗೆ ಇದ್ದಂತಹ ಅಪಾರವಾಗಿರ್ತಕ್ಕಂಥ ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದು. ಯಾಕೆಂದರೆ ಕನ್ನಡ ಭಾಷೆ ಯಾವ ಭಾಷೆಗೂ ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡಿದವರಲ್ಲಿ ಬೇಂದ್ರೆಯವರು ಸಹ ಒಬ್ಬರು. ಅವರ ಕಾವ್ಯ ಪ್ರಪಂಚದಲ್ಲಿ ಕನ್ನಡ ಭಾಷೆಯ ಪದಗಳನ್ನು ಎಷ್ಟು ಸೊಗಸಾಗಿ ಬಳಸಿದ್ದಾರೆ ಮತ್ತು ಆ ಕನ್ನಡ ಪದಗಳು ಎಂತಹ ಮಹತ್ವವಾಗಿರ್ತಕ್ಕಂಥ ಅರ್ಥವನ್ನು ಅರ್ಥಗರ್ಭಿತವಾಗಿರ್ತಕ್ಕಂಥ ಕನ್ನಡ ಪದಗಳನ್ನು ತಮ್ಮ ಕಾವ್ಯದಲ್ಲಿ ಅವರು ಬಳಸಿ ಅವರು ವಿಶ್ವಕವಿಯಾದರೂ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರೋದಕ್ಕೂ ಸಹ ಈ ಅವರ ಒಂದು ಭಾಷಾ ಸಂಪತ್ತು ನಮಗೆ ಭಾಷಾ ಸಂಪತ್ತು ಹೆಚ್ಚಾಗಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಇಂತಹ ಬೇಂದ್ರೆಯವರ ಒಂದು ಸವಿ ನೆನಪನ್ನು ಮಾಡಿಕೊಟ್ಟಂತಹ ಈ ಸಾಹಿತ್ಯ ಸಂಪುಟ ಎಲ್ಲ ಓದುಗರಿಗೆ ಬಹಳ ಅಪ್ಯಾಯಮಾನವಾಗಿರ್ತಕ್ಕಂಥದ್ದು. ಇದನ್ನು ಲಕ್ಷ್ಮೀನಾರಾಯಣ ಭಟ್ರು ಬಹಳ ಸೊಗಸಾಗಿ ನಿರೂಪಿಸಿದ್ದಾರೆ ಮತ್ತು ನಮ್ಮ ಎದುರಿಗೆ ಒಂದು ಅಪರೂಪದ ಸಂಗತಿಯನ್ನು ತೆರೆದಿಟ್ಟಿದ್ದಾರೆ. ನಮಸ್ಕಾರ.